ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರು ತುಮಕೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬಾಕಿ ವೇತನ ಮತ್ತಿತರ ಸೌಲಭ್ಯಕ್ಕೆ ಒತ್ತಾಯಿಸಿ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ನೌಕರರು ತುಮಕೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇಎಫ್ಎಂಎಸ್ ಮೂಲಕ ಕನಿಷ್ಠ ವೇತನ ನೀಡುವ ಆದೇಶವಿದ್ದರೂ ಹಣ ಬಿಡುಗಡೆಯಾಗದೆ ನೌಕರರಿಗೆ ವೇತನ ಸಿಗದೆ ಸಂಕಷ್ಟದಲ್ಲಿದ್ದಾರೆ. ಸಿಸ್ಟರ್ನಲ್ಲಿ ಕೆಲಸ ಮಾಡುವ ಸುಮಾರು 16,000 ಜನ ಮೋಟಾರ್ ಮ್ಯಾನ್ಗಳು, 6,000 ಕಸ ಗುಡಿಸುವವರು, ಬೇಲ್ ಕಲೆಕ್ಟರ್ಗಳು, ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಬಹುತೇಕ ಪಂಚಾಯತ್ಗಳಲ್ಲಿ ವೇತನ ಸಿಗುತ್ತಿಲ್ಲ. ಈ ಹುದ್ದೆಗಳ ಅನುಮೋದನೆ ಆಗದೆ ಉಳಿದಿವೆ. ಎಲ್ಲವನ್ನ ಏಕಕಾಲಕ್ಕೆ ಅನುವು ಮಾಡಬೇಕು ಎಂದು ಸಂಘದ ಕಾರ್ಯದರ್ಶಿ ಎಚ್ಡಿ ನಾಗೇಶ್ ಒತ್ತಾಯಿಸಿದರು. ಪಂಚಾಯಿತಿ ನೌಕರರ ವೇತನ ಗ್ರಾಮ ಪಂಚಾಯಿತಿ 74 ಕಡಿತ ಹಣಕಾಸು ಇಲಾಖೆಯಿಂದ ಮಂಜೂರಾತಿ ಪಡೆದು ಜಾರಿಗೊಳಿಸಬೇಕು. ನೌಕರರ ಬಡ್ತಿಗೆ ಅಡ್ಡಿಯಾಗಿರುವ ವಿದ್ಯಾರ್ಹತೆ ಪಿಯುಸಿ ರದ್ದುಪಡಿಸಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಬಡ್ತಿ ನೀಡಲು ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. 20-30 ವರ್ಷ ಸೇವೆ ಸಲ್ಲಿಸಿರುವ ಪಂಪ್ ಆಪರೇಟರ್ಸ್, ಕಸ ಗುಡಿಸುವವರು, ಕಂಪ್ಯೂಟರ್ ಆಪರೇಟರ್ಸ್ ಹಾಗೂ ಇತರೆ ನೌಕರರಿಗೆ ಹುದ್ದೆ ಅನುಮೋದನೆ ಮಾಡಬೇಕು ಎಂದು ಸಂಘದ ಅಧ್ಯಕ್ಷ ಎನ್ಕೆ ಸುಬ್ರಹ್ಮಣ್ಯ ಒತ್ತಾಯಿಸಿದರು. ಪಂಚಾಯಿತಿ ನೌಕರರ ಸೇವಾ ನಿಯಮ ಕಡಿತ ಡಿಪಿಆರ್ಎಲ್ ಹಣಕಾಸು ಕಾನೂನು ಸೇವೆ ಅಭಿಪ್ರಾಯ ಪಡೆದು ಜಾರಿಗೊಳಿಸಬೇಕು. ನಿವೃತ್ತಿ ಪಡೆದ ನೌಕರರಿಗೆ ಉಪದಾನ ಒದಗಿಸಲು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಒಟ್ಟಾರೆ ನಮ್ಮ ನೌಕರರ ಬೇಡಿಕೆ ಏನಪ್ಪ ಅಂದರೆ ಸಂಬಳ. ಬಹುತೇಕ ಎಲ್ಲಾ ಪಂಚಾಯತ್ನಲ್ಲೂ ಎಲ್ಲರೂ ಹೋಗಿ ವಸೂಲಿ ಇಲ್ಲ, ವಸೂಲಿ ಇಲ್ಲ. ಕಂದಾಯ ಕೇಳಕ್ ಹೋದ್ರೆ ಹೊಡೆಯಕ್ ಬರ್ತಾರೆ, ಬೆಳೆ ಇಲ್ಲ ಅಂತಾರೆ. ಆದ್ರೆ ಈ ವರ್ಷ ಒಳ್ಳೆ ಮಳೆ ಆಗಿದೆ, ಕಟ್ಟಕ್ಕೆ ಅವ್ರಲ್ಲಿ ಇಚ್ಛಾಶಕ್ತಿ ಇಲ್ಲ. ದಯಮಾಡಿ ಅದಕ್ಕೋಸ್ಕರನೇ ಇವೆಲ್ಲ ವಿಷಯ ಮನಗಂಡು ಹಿಂದೆ ರಶ್ಮಿ ಮೇಡಮ್ ಏನ್ ಮಾಡಬಹುದು ಇದಕ್ಕೆ ತೀರ್ಮಾನ ತಂದಾಗ ಸ್ವಾಮಿ ಸಮಿತಿ ವರದಿಯಲ್ಲಿ ಏನಾಯ್ತು ಅಂತಂದ್ರೆ ಕೇರಳಕ್ಕೆ ಮತ್ತೆ ತಮಿಳುನಾಡಿಗೆ ಕರೆಸಿದ್ರು. ಕೇರಳದಲ್ಲಿ ಯಾವ ತರ ಇದೆ ಅಂತ ಇದೆಲ್ಲ ರೆಫರ್ ಮಾಡಿ ಸ್ವಾಮಿ ಸಮಿತಿ ವರದಿ ಕೊಡ್ತು. ಗೌರ್ಮೆಂಟ್ ಇಂದನೇ ಇವರಿಗೆ ವೇತನ ಪಾವತಿ ಮಾಡಿದ್ರೆ ಇವ್ರಿಗೆ ಅನುಕೂಲ ಆಯ್ತು ಅಂದ್ರೆ ಅಲ್ಲೂ ಒಂದು ಕ್ವಶನ್ ಬಂತು. ಕೆಲವರು ಆರ್ಡಿಪಿಎಲ್ ಇರುವಂತ ಮಹಾನುಭಾವರು ಏನ್ ಮಾಡಿದ್ರು ಅಂತಂದ್ರೆ ನೌಕರರು 5 ಜನ ಕಡೆ 10 ಜನ ಇದಾರೆ. ಉದಾಹರಣೆಗೆ ನಮ್ಮ ಬಳಗೆರೆ 18 ಜನ ಇದಾರೆ ವಾಟರ್ಮ್ಯಾನ್. ಏನ್ ಮಾಡೋಣ, ಅವ್ರಿಗೆ ಏನಾದ್ರೂ ಅನುಕೂಲ ಮಾಡಿಕೊಡ್ಬೇಕು. ಅದಕ್ಕೂ ಒಂದು ಕ್ಲಾರಿಫಿಕೇಶನ್ ನಾವು ಇಲ್ಲಿ ಮಾತಾಡೋದ್ಬೇಡ, ಅಲ್ಲಿ ಕೊಟ್ವಿ ನಾವು ಸಪರೇಟ್ ನಮ್ಮ ಸಂಘದ ಮೀಟಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅವರ ಬಜೆಟ್ ನಲ್ಲಿ ಅವರು ಡಿಸಿಬಿನ ಹೆಚ್ಚು ಮಾಡ್ಕೊಳ್ಳಿ, ನಿಮ್ಮ ನೌಕರರ ಸಂಘ ಇದಕ್ಕೆ ತಕ್ಕನಾಗಿ ಹೆಚ್ಚು ಮಾಡ್ಕೊಳ್ಳಿ, ಹೆಚ್ಚು ಮಾಡ್ಕೊಂಡ್ರೆ ಈ ಒಂದು ಇದು ಅಪ್ರೂವಲ್ ಸಿಗ್ತದೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆವತ್ತಿನ ಯಾವುದು ಮೂರು ಆದೇಶ ಇವೆ. 94 ಒಂದು ಆದೇಶ ಇದೆ, ಬಿಲ್ ಕಾರ್ಡ್ರಿಗೆ ಎಸ್ಎಸ್ಸಿ ಇದೆ, ವಾಟರ್ಮ್ಯಾನ್ಗೆ 7ನೇ ಕ್ಲಾಸ್ ಇದೆ, ಜವಾನಿಗೆ 7ನೇ ಕ್ಲಾಸ್ ಇದೆ, ಜಾಡ್ಮಾಲಿಗೆ 4ನೇ ಕ್ಲಾಸ್ ಇದೆ. ನಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್ ಕೆ ಪಾಟೀಲ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂಘದ ಮುಖಂಡರಾದ ಚಂದ್ರಪ್ಪ, ರಾಜು, ರಾಮಲಿಂಗಯ್ಯ, ಶರೀಫ್ ಮೊದಲಾದವರು ಭಾಗವಹಿಸಿದರು. ಮಡಿವಾಳರನ್ನ ಎಸ್ಸಿಗೆ ಸೇರಿಸಲು ಒತ್ತಾಯಿಸಿ ಜನವರಿ 6 ಬೆಂಗಳೂರಿನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅಖಿಲ ಭಾರತ ಮಡಿವಾಳ ಸಭದ ರಾಷ್ಟೀಯ ಅಧ್ಯಕ್ಷ ಹೆಂಜಾರಪ್ಪ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಬಂದು 70 ಕಳೆದರೂ ಮಡಿವಾಳರಿಗೆ ಸಿಗಬೇಕಾದ ಮೀಸಲಾತಿ ಸಿಕ್ಕಿಲ್ಲ. ಆಳುವ ಸರ್ಕಾರಗಳು ಸುಳ್ಳು ಭರವಸೆಯನ್ನ ನೀಡಿ ವಂಚಿಸುತ್ತಿವೆ ಎಂದು ಅಖಿಲ ಭಾರತ ಮಡಿವಾಳ ಸಭಾದ ರಾಷ್ಟೀಯ ಅಧ್ಯಕ್ಷ ಜೆಎನ್ಜೀರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ 18 ರಾಜ್ಯಗಳಲ್ಲಿ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಆ ಕಾರ್ಯ ಆಗಿಲ್ಲ. ಕೂಡಲೇ ಸರ್ಕಾರ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಡಾ ಬಿಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸಂವಿಧಾನ ಬರೆದಿಲ್ಲ, ಎಲ್ಲಾ ವರ್ಗದವರಿಗೂ ನ್ಯಾಯ ಕಲ್ಪಿಸಲು ಸಂವಿಧಾನ ರಚಿಸಿದ್ದಾರೆ, ಆದರೆ ಸಂವಿಧಾನದ ಆಶಯ ಈಡೇರಿಸುವ ಕಾರ್ಯಗಳು ಮಾತ್ರ ಆಗುತ್ತಿಲ್ಲ ಎಂದರು. ಪರಿಶಿಷ್ಟ ಜಾತಿಗೆ ಸೇರಲು ಮಡಿವಾಳರು ಅರ್ಹರು ಎಂದು ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿಯಲ್ಲಿ ತಿಳಿಸಲಾಗಿದೆ. ಈ ವರದಿ ಪ್ರಕಾರ ಮಡಿವಾಳರನ್ನ ಎಸ್ಸಿಗೆ ಸೇರಿಸಬೇಕು, ಮಡಿವಾಳ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು, ಈ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿ ಜನವರಿ 6-9 4 ದಿನ ಬೆಂಗಳೂರಿನ ವರ್ತಾಯ ಹೋಟೆಲ್ ಬಳಿಯ ಗಾಂಧಿ ಪ್ರತಿಮೆ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದರು. ಒಂದು ವೇಳೆ ಧರಣಿ ಸತ್ಯಾಗ್ರಹಕ್ಕೂ ಸರ್ಕಾರ ಮಣಿದು ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎಂಎಲ್ಎ ಎಂಪಿಗಳ ಮನೆ ಮುಂದೆ ಬಟ್ಟೆ ಹೊಗೆದು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದ್ದು
ಯಾವುದೇ ಒಂದು ಸಮಾಜಕ್ಕಲ್ಲ, ದುರ್ಬಲರಿಗೋಸ್ಕರ ಸಂವಿಧಾನವನ್ನು ತಯಾರು ಮಾಡಿಕೊಳ್ಳಿ. ಅಂತಹ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯಕ್ಕೆ, ಅದು ಮಡಿವಾಳ ಸಮಾಜಕ್ಕೆ ಅನ್ಯಾಯ ಆಗಿರೋದು ತುಂಬ ದುರಂತ, ತುಂಬ ನೋವಿನ ಸಂಗತಿ. ಏನು 18 ರಾಜ್ಯದಲ್ಲಿ ನಾವು ಮೀಸಲಾಗಿದ್ದೀವಿ, ಕರ್ನಾಟಕದಲ್ಲೂ ಸಹ. ಜಿಲ್ಲಾ ಮುಖಂಡರಾದ ಲಕ್ಷ್ಮಣ್, ಶ್ರೀನಿವಾಸ್, ಯದುಕುಮಾರ್, ಕೃಷ್ಣಮೂರ್ತಿ, ಗೋವಿಂದರಾಜು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಗಡಿ ತಾಲೂಕು ಕಲ್ಯ ಗ್ರಾಮದ ರೈತ ರಂಗೇಗೌಡರು ತಮ್ಮ ಜಮೀನಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ರಾಗಿ ಬೆಳೆದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಾಗಡಿ ತಾಲೂಕಿನ ಕಲ್ಯ ಗ್ರಾಮದಲ್ಲಿ ತಗ್ಗಿಗುಪ್ಪಯ್ಯ ಮಂಡಿ ರಂಗೇಗೌಡ ಸುಮಾರು 40 ಎಕರೆಯಲ್ಲಿ ರಾಗಿ ಬೆಳೆಯನ್ನ ಬೆಳೆದಿದ್ದು ರಾಮನಗರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರಾಗಿ ಬೆಳೆದ ರೈತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತಗ್ಗಿಗುಪ್ಪಿಯ ಮಂಡಿ ರಂಗೇಗೌಡ ದಿನಗೂಲಿ ವ್ಯಕ್ತಿಗಳ ಸಹಾಯದಿಂದ 20 ಅಡಿಯ ಬಣವೆಗಳನ್ನು ಹಾಕಿದ್ದು ಸುತ್ತಮುತ್ತಲ ಗ್ರಾಮಸ್ಥರ ಹಾಗೂ ತಾಲೂಕಿನ ಪ್ರಗತಿಪರ ರೈತರ ಗಮನ ಸೆಳೆಯುತ್ತಿದ್ದು 700-800 ಕ್ವಿಂಟಲ್ ರಾಗಿ ಇಳುವರಿ ನಿರೀಕ್ಷೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಂಗೇಗೌಡರ ಸಂಬಂಧಿ ನಾಗರಾಜು, ಕಳೆದ 7-8 ವರ್ಷಗಳಿಂದ ಮಳೆಯ ಕಾರಣದಿಂದ ಬೆಳೆ ಕೈಕೊಟ್ಟಿತ್ತು, ಆದರೆ ಈ ವರ್ಷ ಅಧಿಕ ರಾಗಿಯನ್ನ ಬೆಳೆದಿದ್ದೇವೆ. ನಮ್ಮ ಚಿಕ್ಕಪ್ಪ ಮಂಡಿ ರಂಗೇಗೌಡರ ಜಮೀನು ಒಟ್ಟು 80 ಎಕರೆ ಇದ್ದು ಅದರಲ್ಲಿ MR6 ಮತ್ತು MR2 ತಳಿಯ ರಾಗಿಯನ್ನ 40-45 ಎಕರೆಯಲ್ಲಿ ರಾಗಿ ಬೆಳೆದಿದ್ದೇವೆ. ರಾಗಿ ಬೆಳೆಯಲು ಒಟ್ಟು 7-8 ಲಕ್ಷ ಖರ್ಚಾಗಿದೆ. ಸರ್ಕಾರದವರು ರಾಗಿಗೆ ಹೆಚ್ಚು ಹಣ ಕೊಟ್ಟು ಖರೀದಿಸಿದರೆ ನಮಗೆಲ್ಲ ಅಧಿಕ ಇಳುವರಿ ಪಡೆದುದಕ್ಕೆ ಸಂತಸವಾಗುತ್ತದೆ ಎಂದರು. ಮತ್ತೆ ಇದು ನಮಗೆ ನಮ್ಮ ಸರ್ಕಾರದಿಂದ ಸರ್ ಎಷ್ಟು ಇಳುವರಿ ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಾವು ಒಂದು 600-800 ವರೆಗೂ ನಿರೀಕ್ಷೆ ನಮಗಿದೆ. 800 ಕ್ವಿಂಟಾಲ್ ನಿರೀಕ್ಷೆ ಇದೆ. ಆದರೆ ನಮಗೆ ಇದರ ಖರ್ಚು ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ, ಬಹಳ ಖರ್ಚಾಗಿದೆ. ಒಂದು ಆಳ್ಗೆ ಇವತ್ತು 500-600 ರೂಪಾಯಿ ಕೂಲಿ ಕೊಟ್ಟಿದ್ದೀವಿ, ಖರ್ಚು ಜಾಸ್ತಿ ಇದೆ. ನಮಗೆ ಸಿಕ್ಕಿರೋಂಥ ಈ ಫಸ್ಲಿಗೆ ನಮಗೆ ಒಳ್ಳೆ ಸರ್ಕಾರದಿಂದ ಒಂದು ಸ್ವಲ್ಪ ನಮಗೆ ರೇಟ್ ಸ್ವಲ್ಪ ಇದು ಮಾಡಿದ್ರೆ, ನಮಗೆ ಕೊಟ್ಟರೆ ನಮಗೆ ಏನೋ ಮಾಡಿದ್ಕು ಒಂದು ಸಾರ್ಥಕ ಆಗುತ್ತೆ. ಭಾಳ ಖರ್ಚು ಇಕ್ಕಿದ್ವಿ. ಇವ್ರು ಏನಾಗಬೇಕು ಸರ್ ನಿಮಗೆ? ನಮಗೆ ಚಿಕ್ಕಪ್ಪ ಅವ್ರು ಆಗಬೇಕು. ಚಿಕ್ಕಪ್ಪ ಅವ್ರು ಬಂದು ನಮಗೆ 15-20 ಬರ್ತಾ ಇದ್ದಾರೆ. ನಮಗೆ ಕೃಷ್ಣಮೂರ್ತಿ, ನಾಗ ಅಂತ ಇಬ್ಬರು ನಮ್ಮ ಅಣ್ಣನ ಮಕ್ಕಳು ನಾವು. ನಮಗೆ ಎಲ್ಲ ಇಲ್ಲಿ ಮಾಡಕ್ಕೆ ಈ ಸಂದರ್ಭದಲ್ಲಿ ನಾಗರಾಜು, ಕೃಷ್ಣಮೂರ್ತಿ, ಬೊಮ್ಮಲಿಂಗಯ್ಯ, ರಾಜಗೋಪಾಲ್, ವೆಂಕಟಪ್ಪ, ಪ್ರಸಾನ್, ಶ್ರೀನಿವಾಸ್, ಲಕ್ಷ್ಮಮ್ಮ, ವೆಂಕಟಮ್ಮ ಮತ್ತಿತರರು ಹಾಜರಿದ್ದರು. ಜಿಲ್ಲಾ ಸಮ್ಮೇಳನದ ನಿರ್ಣಯದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಸಿಪಿಐ ಹೋರಾಟ ಮಾಡಲಿದೆ ಎಂದು ತುಮಕೂರಿನಲ್ಲಿ ಮುಖಂಡ ಕಂಬೇಗೌಡ ತಿಳಿಸಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷದ 12ನೇ ಜಿಲ್ಲಾ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯದಂತೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಖಜಾಂಚಿ ಕಂಬೇಗೌಡ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಗಳು ರೈತರು, ಕಾರ್ಮಿಕರು, ಬಡವರನ್ನು ನಿರ್ಲಕ್ಷಿಸದೆ ಈ ಹಿನ್ನೆಲೆಯಲ್ಲಿ ಸಿಪಿಐ ಮುಂದಿನ 3 ವರ್ಷದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟ ಮಾಡಲಾಗುವುದು ಎಂದರು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು, ಭದ್ರಾ ಮೇಲ್ಕಂಡೆ ಯೋಜನೆ ಮೂಲಕ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಜಾರಿಗೊಳಿಸಬೇಕು, ತೆಂಗು ಮತ್ತು ಅಡಿಕೆ ಬೆಳೆ ಸಂರಕ್ಷಣಾ ಕಾಯ್ದೆ ರೂಪಿಸಬೇಕು, ಶೇಂಗಾ ಸೇರಿದಂತೆ ರೈತರು ಬೆಳೆದ ಎಲ್ಲಾ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು, ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಸೇರಿದಂತೆ ಪ್ರಮುಖ 12 ಬೇಡಿಕೆಗೆ ಈಡೇರಿಕೆಗೆ ಹೋರಾಟ ರೂಪಿಸಲಾಗುವುದು ಎಂದರು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಯಾವ ರೀತಿಯಾಗಿ ಸಜ್ಜುಗೊಳಿಸಬೇಕು ಎನ್ನುವುದರ ಬಗ್ಗೆ ಕೂಲಂಕುಷವಾಗಿ ಪ್ರತಿನಿಧಿಗಳು ಚರ್ಚೆಯನ್ನು ತೆಗೆದುಕೊಂಡರು. ಅದರಲ್ಲಿ ಪ್ರಮುಖವಾಗಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಂಡರು. ಅದರ ಪ್ರಮುಖ 12 ನಿರ್ಣಯಗಳು. ಈ 12 ನಿರ್ಣಯಗಳಲ್ಲಿ ಮೊದಲನೇದಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಏನಿದೆ ಆ ವರದಿಯನ್ನು ಸಮಗ್ರವಾಗಿ ಆ ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಜಿಲ್ಲೆಯಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದಂಥ ಅಡಿಕೆ ಮತ್ತು ತೆಂಗು, ಈ ತೆಂಗುಗಳ ಸಂರಕ್ಷಣಾ ಘಟಕಗಳನ್ನು ನಿರ್ಮಿಸಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂತೇಳಿದ್ರೆ ಈ ಬೆಲೆ ಏರಿಕೆಗಳನ್ನು ತಡೆಗಟ್ಟಲು ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ವರ್ತಕರು ಮತ್ತು ಬಂಡವಾಳಶಾಹಿಗಳು ತೆಂಗು ಮತ್ತು ಅಡಿಕೆಯ ಲಾಭವನ್ನು ಪಡಿತಕ್ಕಂಥ ಒಂದು ಪರಿಸ್ಥಿತಿಯಾಗಿದೆ.
ಈ ಸಂಸ್ಕರಣೆಯಿಂದ ರೈತರಿಗೆ ಸಮರ್ಪಕವಾದಂತಹ ವೈಜ್ಞಾನಿಕವಾದಂತಹ ಒಂದು ಬೆಲೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಪ್ರತಿನಿಧಿಗಳ ಸಮಾವೇಶದಲ್ಲಿ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಈ ಶೇಂಗಾ ಬೆಳೆಗೆ ಸೇರಿದ ರೈತರು ಎಲ್ಲ ಉತ್ಪನ್ನಗಳಿಗೂ ವೈಜ್ಞಾನಿಕ ಬೆಲೆಯನ್ನು ನಿಗದಿಪಡಿಸಬೇಕು ಹಾಗೂ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಬೆಳೆ ಪರಿಹಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಪಾವಗಡ ತಾಲೂಕಿನಲ್ಲಿ ಶೇಂಗಾ ಬೆಳೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ. ಸಿಪಿಐ ಕಾರ್ಯದರ್ಶಿ ಗಿರೀಶ್, ಸಹ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್, ಕಾಂತರಾಜು, ಟಿಆರ್ ರೇವಣ್ಣ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಕೊರಟಗೆರೆಯಲ್ಲಿ ಸ್ವಸಹಾಯ ಸಂಘಗಳ ಒಕ್ಕೂಟದ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕೊರಟಗೆರೆಯಲ್ಲಿ ಪರಿವರ್ತನಾ ಸ್ವಸಹಾಯ ಸಂಘಗಳ ಒಕ್ಕೂಟದ 5ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ತಾಲೂಕಿನ ಸ್ವಸಹಾಯ ಸಂಘಗಳಿಗೆ ಲಾಭಾಂಶ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದರಬೆಟ್ಟದ ರಂಭಾಪುರಿ ಕಸಾ ಶಾಖಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವುದು ಹಾಗೂ ಆರ್ಥಿಕವಾಗಿ ಸದೃಢರಾಗಿ ಮಾಡುವ ಪರಿವರ್ತನಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಕಾರ್ಯ ಶ್ಲಾಘನೀಯ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಪುರುಷ ಪ್ರಧಾನ ದೇಶವಾದರೂ ಪುರುಷ ಆರ್ಥಿಕ ಸಂಪಾದನೆಯಲ್ಲಿ ಕುಟುಂಬ ನಿರ್ವಹಣೆ ಜೊತೆಗೆ ಮಹಿಳೆ ಉಳಿತಾಯ ಮಾಡಿ ಸಹಕಾರ ಮಾಡುತ್ತಿದ್ದಾರೆಂದು ಹೇಳಿದರು. ಸ್ವಸಹಾಯ ಸಂಘದಿಂದ ಪಡೆದ ಹಣ ಹಾಗೂ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿರುವುದು ದಾಖಲೆಯಾಗಿದೆ ಎಂದರು. ತನ್ನ ಉಳಿತಾಯವನ್ನ, ತನ್ನ ಹಣದ ವ್ಯವಹಾರವನ್ನ, ತನ್ನ ಮನೆಯಲ್ಲಿರ್ತಕ್ಕಂಥ ತನ್ನ ಹೆಂಡತಿಗೆ ಯಾರು ವಹಿಸಿಕೊಡ್ತಾ ಇರಲ್ಲ, ಆ ಮನೆಯು ಆರ್ಥಿಕದಿಂದ ಯಾವುದೇ ತೊಂದರೆ ಸಿಲುಕಾಕೊಂಡಿಲ್ಲ, ಯಾವುದೇ ರೀತಿಯ ನಷ್ಟವನ್ನು ಅನುಭವಿಸಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇರೋದ್ರಿಂದ ಮನೆಯ ವ್ಯವಸ್ಥೆಯನ್ನ ಇದ್ದದರಲ್ಲೇ ಕಷ್ಟದಲ್ಲಿ ತಾನು ಸಾಕಾಣಿ ಮಾಡಿಕೊಂಡು ಉಳಿತಾಯವನ್ನ ಮಾಡತಕ್ಕಂಥ ಮುಂದಿನ ಮಕ್ಕಳಿಗೋಸ್ಕರವಾಗಿ ಮನೆಯ ವ್ಯವಹಾರಕ್ಕಾಗಿ ಉಳಿತಾಯ ಮಾಡುವಂತ ವ್ಯವಸ್ಥೆ ಇರೋದ್ರಿಂದ ನಮ್ಮ ದೇಶ ಇವತ್ತು ಸುಭದ್ರವಾಗಿದೆ. ಶಾಸಕ ಸುಧಾಕರ್ ಲಾಲ್ ಮಾತನಾಡಿ, ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ವಸಹಾಯ ಸಂಘವನ್ನು ಶ್ಲಾಘಿಸಿದರು. ಬಹುಶಃ ಬೇರೆ ಎಲ್ಲರೂ ಹೋಗಿ ಇಕ್ಕಡೆ ನಿಂತಿರೋ ನಮ್ಮ ಗಂಡಸರೆಲ್ಲ ಹೋಗಿ ಅಲ್ಲಿ ಲೋನ್ ಕೇಳಿದ್ರೆ ಸುಲಭ ಕೊಡೋದಿಲ್ಲ. ಅವರೇನಿದ್ರು ಹೆಣ್ಮಕ್ಳು ಹೋಗಿ ಕೇಳ್ತಿದ್ದಂಗೆ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ತಾವು ತೆಗೆದುಕೊಂಡಿರ್ತಕ್ಕಂಥ ಲೋನ್ಗಳನ್ನ ವಾಪಸ್ ಕಟ್ಟತಕ್ಕಂಥದ್ದು ಏನಿದೆ ಅದು ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು ಮಾಡಿರ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ತಾವೇನು ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಮತ್ತೆ ನಮ್ಮ ಪರಿವರ್ತನಾ ಸಂಘ ಏನಿದೆ ನಿಜವಾಗ್ಲೂ ಕೂಡ ಕೇವಲ ಹಣಕಾಸಿನ ವಹಿವಾಟನ್ನು ಅಷ್ಟೇ ಅಲ್ಲ, ಇವತ್ತು ಅಕ್ಕಿರಾಮಪುರದಲ್ಲಿ ಬಯಲು ಶೌಚಮುಕ್ತ ಗ್ರಾಮವನ್ನು ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ನಾವು ಅನುದಾನವನ್ನು ಹಾಕಿದ್ದೀವಿ. ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಮಹಿಳೆಯರಿಗೆ ವಿವಿಧ ರೀತಿಯ ಕೌಶಲ್ಯಗಳ ತರಬೇತಿ ನೀಡುವ ಹಾಗೂ ಮಾರುಕಟ್ಟೆ ಒದಗಿಸುವ ಸ್ವಸಹಾಯ ಸಂಸ್ಥೆಗಳಿಗೆ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಜೊತೆಗೆ ಆಕೆಗೆ ಅಷ್ಟೇ ಗೌರವ ಕೊಡಬೇಕು ಅಂತ ಹೇಳಿ, ಯಾವಾಗ ನಾವು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಮನೆ ನನ್ನ ಅಕ್ಕ ತಂಗಿಯವರು ನನ್ನ ಪತ್ನಿ ನನಗೆಷ್ಟು ಗೌರವ ಕೊಡ್ತೇನೆ, ಆಕೆಗೂ ಸ್ವಂತ ಕಾಲದಲ್ಲಿ ಆಕೆಗೂ ಒಂದು ಜವಾಬ್ದಾರಿ ಕೊಟ್ಟು ಆಕೆಗೂ ಒಂದು ಜೀವನದ ಪರಿಪೂರ್ಣತೆ ಯಾವಾಗ ಕರ್ಕೊಂಡು ಹೋಗ್ತಾಳೋ ಅವಾಗಲೇ ನಾನು ಇನ್ನೊಂದು ಪಕ್ಕದ ಮನೆಯವ್ರಿಗೆ ಹೇಳಬಹುದು, ನನ್ನ ಊರಿನವ್ರಿಗೆ ಹೇಳಬಹುದು, ಕ್ಷೇತ್ರದ ಜನತೆಗೆ ಹೇಳಬಹುದು. ಯಲ್ಲರಾಂಪುರದ ಕುಂಚಿಟಿಗ ಮಠದ ಡಾ ಹನುಮಂತನಾಥ ಸ್ವಾಮೀಜಿ, ಪರಿವರ್ತನಾ ಸ್ವಸಹಾಯ ಸಂಸ್ಥೆ ಅಧ್ಯಕ್ಷ ಎಚ್ಪಿ ಶಿವಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರೇಮ, ವೈಎಚುಚ್ಚಯ್ಯ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ನರಸಮ್ಮ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟ ತಾಲೂಕು ವಲ್ಲೂರು ಗ್ರಾಮದಲ್ಲಿ ಮಕ್ಕಳ ಗ್ರಾಮಸಭೆ ನಡೆದು ಶಾಲಾ ಮಕ್ಕಳ ಸಮಸ್ಯೆ ನಿವಾರಣೆ ಕುರಿತು ಚರ್ಚಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಮಕ್ಕಳ ಗ್ರಾಮಸಭೆ ನಡೆಯಿತು. ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಭೇದಭಾವ ಕೂಡದು, ಸಮಾಜದ ಅಭಿವೃದ್ಧಿಯಲ್ಲಿ ಇಬ್ಬರಿಗೂ ಸಮಾನವಾದ ಪಾತ್ರವಿದೆ. ಪೋಷಕರು ಮಕ್ಕಳಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ತಪ್ಪದೇ ಒದಗಿಸಬೇಕು. ಬಾಲಕಾರ್ಮಿಕ ಪದ್ಧತಿ, ಹೆಣ್ಣು ಭ್ರೂಣ ಹತ್ಯೆ, ಅರ್ಹ ವಯಸ್ಸಿನ ಮಕ್ಕಳನ್ನ ಶಾಲಾ ಶಿಕ್ಷಣದಿಂದ ವಂಚಿತಗೊಳಿಸುವಂತಹ ಘಟನೆಗಳು ನಿಲ್ಲಬೇಕು ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗೋಪಾಲ್ ಹೇಳಿದರು. ಮಕ್ಕಳಿಗೆ ಬದುಕುವ, ಭಾಗವಹಿಸುವ, ಅಭಿವ್ಯಕ್ತಿ ಪಡಿಸುವ ಹಕ್ಕುಗಳಿದ್ದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ.
ಮಕ್ಕಳು ತಮಗೆ ಒದಗಿ ಬಂದ ಸನ್ನಿವೇಶಗಳನ್ನು ಎದುರಿಸಲು ಅಗತ್ಯವಾದಾಗ ಮಕ್ಕಳ ರಕ್ಷಣಾ ಘಟಕವನ್ನು ಸಂಪರ್ಕಿಸಬಹುದು ಎಂದು ವಿವರಿಸಿದರು. ಮಕ್ಕಳನ್ನ ಯಾಕೆ ಬೇಯಿಸ್ತಾರೆ ಅಂತಂದ್ರೆ ಒಳ್ಳೆ ಹೆಸರು ಕೆಟ್ಟರು. ನೋಡಿ ಕೆಲವು ಹೋಟೆಲ್ಗಳು ನೋಡ್ತೀವಿ, ಬಿಜಾಪುರದಲ್ಲಿ ಇರ್ಬೋದು ಯಾವ್ದೇ ಇರ್ಬೋದು, ಸರ್ಕಾರ ನಿಮ್ಗೆಲ್ಲ ಯಾವುದೇ ಒಂದು ದೌರ್ಜನ್ಯವಾದ್ರೆ ತಕ್ಷಣವೇ ಅಪಘಾತದ ವಿಮೆ ಕೊಡ್ತಕ್ಕಂಥದ್ದು ಇರ್ಬೋದು, ಸರ್ಕಾರದ ವತಿಯಿಂದ ಅನೇಕ ಕೊಡ್ತೇವೆ. ಆದ್ರೆ ಯಾವುದೇ ಕಾರಣಕ್ಕಾಗಿ ನಮ್ಮ ಹುಷಾರಲ್ಲಿ ನಾವಿಲ್ಲ. ಬೆಳಗ್ಗೆ ಒಂದು ಪೇಪರ್ ಅಲ್ಲಿ ನೋಡಿದೆ, ಬಹಳ ವಿಚಿತ್ರ ಅನ್ನಿಸ್ತು. ಯಾರೋ ಒಬ್ರು ಈ ಫೇಸ್ಬುಕ್ ಅಲ್ಲಿ ಅವ್ರಿಗೆ ಪರಿಚಯ ಆದ್ರಂತೆ, ಅವ್ರ ಪರಿಚಯ ಆದ್ರೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂದ್ರಂತೆ, ಅವ್ರು ಬೆಂಗಳೂರಿಗೆ ಬಂದಿದ್ದೀನಿ ವಿಮಾನ ನಿಲ್ದಾಣಕ್ಕೆ ನಾನು ಹಿಡ್ಕೊಂಡಿದ್ದಾರೆ ಎಲ್ಲ ತಂದಿದ್ದೀನಿ ಬಿಡಿಸುವಂತೆ 50 ಪೌಂಡ್. ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮುನಾ ಧರ್ಮೇಂದ್ರ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ ಮಕ್ಕಳ ಮತ್ತು ಶಿಕ್ಷಣ ಪಡೆಯುವಲ್ಲಿ ಒದಗಬಹುದಾದ ಎಲ್ಲ ಸಮಸ್ಯೆಗಳಿಗೂ ಆದ್ಯತೆ ಮೇಲೆ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆಂಜನೇಯ ರೆಡ್ಡಿ, ಪಿಡಿಒ ಶಾರದಾ, ಸಿಎಂಸಿಎ ಸಂಸ್ಥೆಯ ಮಂಜುನಾಥ್, ಮಕ್ಕಳ ಸಹಾಯವಾಣಿಯ ವೆಂಕಟಾಚಲಪತಿ, ನಿವೃತ್ತ ಶಿಕ್ಷಕ ಗಂಗಾಧರಪ್ಪ ಮತ್ತಿತರರು ಇದ್ದರು. ತಿಪ್ಪಟೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಷಡಾಕ್ಷರಿ ಅವರು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಿಪ್ಪಟೂರು ತಾಲೂಕು ಹಿಂಡಿಸ್ಕೆರೆ, ಕಲ್ಲೇಗೌಡನಪಾಳ್ಯ, ಇಡೇನಹಳ್ಳಿ, ಆದಿಲಕ್ಷ್ಮೀನಗರ ಗ್ರಾಮಗಳಲ್ಲಿ ಶಾಸಕ ಷಡಾಕ್ಷರಿ ಅವರು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೇನಹಳ್ಳಿಯ ಜನತಾ ಕಾಲೋನಿಯಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಷಡಾಕ್ಷರಿ, ಪ್ರತಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ 12 ಲಕ್ಷ ರೂಪಾಯಿನಂತೆ ತಾಲೂಕಿನಲ್ಲಿ 50 ಲಕ್ಷ ಘಟಕ ಮಂಜೂರಾಗಿದೆ ಎಂದರು. ಮುಂದೆ ಎಲ್ಲಾ ಗ್ರಾಮಗಳಲ್ಲಿಯೂ ನೀರಿನ ಘಟಕ ಸ್ಥಾಪಿಸುವ ಉದ್ದೇಶವಿದೆ. ಈಗ 5 ಘಟಕ ಶಂಕುಸ್ಥಾಪನೆ ಮಾಡಲಾಗಿದ್ದು, ಉಳಿದ 45 ಘಟಕಗಳಿಗೆ ಶೀಘ್ರ ಚಾಲನೆ ನೀಡಿ ತಿಂಗಳಿಗೊಮ್ಮೆ ನೀರು ಸರಬರಾಜು ವ್ಯವಸ್ಥೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಉಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಮೊದಲಾದವರು ಭಾಗವಹಿಸಿದರು. ಮತ್ತೊಂದು ವಿರಾಮದ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕುಣಿಗಲ್ನಲ್ಲಿ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಛತ್ರಪತಿ ಶಿವಾಜಿ ಜಯಂತಿ ಆಚರಿಸಲು ತೀರ್ಮಾನಿಸಲಾಯಿತು. ಕುಣಿಗಲ್ನಲ್ಲಿ ತಾಲೂಕು ಆಡಳಿತ, ಕರ್ನಾಟಕ ಕ್ಷತ್ರಿಯ ಮಾರಾಟ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 390ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಶಾಸಕ ಟಿ ನಾಗರಾಜಯ್ಯ ಕಾರ್ಯಕ್ರಮ ಉದ್ಘಾಟಿಸಿ, ಶಿವಾಜಿ ಮಹಾರಾಜರು ಗತಿಸಿ 390 ವರ್ಷ ಕಳೆದರೂ ಅವರನ್ನು ನೆನಪಿಸಿಕೊಳ್ಳುವ ದಿನಾಚರಣೆ ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳ್ಳಬಾರದೆಂದು ಹೇಳಿದರು. ಶಿವಾಜಿ ಸಾಮಾನ್ಯನಂತೆ ಹುಟ್ಟಿ ಅಸಾಮಾನ್ಯವಾಗಿ ಬೆಳೆದು ಮಹಾರಾಜನಾಗಿ ತಮ್ಮ ಆಡಳಿತ ಅವಧಿಯಲ್ಲಿ ಪರಕೀಯರ ದಾಳಿ ಹಿಮ್ಮೆಟ್ಟಿಸಿ ಸರ್ವಧರ್ಮವನ್ನ ಗೌರವಿಸಿ ಶೌರ್ಯ ಪರಾಕ್ರಮಗಳಿಗೆ ಹೆಸರುವಾಸಿಯಾಗಿದ್ದಾರೆ ಎಂದರು. ಒಂದು ಅತಿ ಮುಖ್ಯವಾದಂತಹದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಹುಟ್ಟು ಎಲ್ಲರ ಹುಟ್ಟಿರಲಿ, ನಮ್ಮ ಬೆಳವಣಿಗೆ ಆಕಾರ ಇರಲಿ, ಅವರ ದಿನಚರಿ ವ್ಯವಹಾರದಲ್ಲಿ ಅನೇಕವಾದಂತಹ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಇವತ್ತು ರಾಜಕೀಯವಾಗಿ ಅಥವಾ ಇಡೀ ಕೆಲವು ರಾಜ್ಯ ಅಥವಾ ಪ್ರಾಂತ್ಯ ಅಥವಾ ದೇಶಕ್ಕೆ ಹೆಸರುವಂತಿದ್ದಂಥ ಶಿವಾಜಿ ಮಹಾರಾಜರು ಹಿಂದುತ್ವವನ್ನು ಇಟ್ಟಿದ್ರು ಅಂತ ಹೇಳ್ತಕ್ಕಂಥದನ್ನ ಇದನ್ನು ಮಾಸ್ಟ್ ಹೇಳಿದ್ರು. ಅದನ್ನೆಲ್ಲರೂ ನಾವು ಕೇಳಬೇಕಾಗಿದೆ. ಶಿವಾಜಿ ಜಯಂತೋತ್ಸವವನ್ನು ಮಾಡಿದರೆ ಬಿಇಒ ಸೋಮಶೇಖರ್ ಮಾತನಾಡಿ, ಶಿವಾಜಿಗೆ ಬಾಲ್ಯದಿಂದಲೇ ನಾಯಕತ್ವ ಗುಣ ಶೌರ್ಯವನ್ನ ಬೆಳೆಸಿದ್ದಾರೆ ಎಂದರು. ತಹಸೀಲ್ದಾರ್ ಸೋಮಶೇಖರ್, ಪ್ರತಿಷ್ಠಿತ ತಾಲೂಕು ಅಧ್ಯಕ್ಷ ಸೂರ್ಯನಾರಾಯಣ ರಾವ್, ಸೂರ್ಯವಂಶಿ ಕಸಪ ಅಧ್ಯಕ್ಷ ಕೃಷ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿಯಲ್ಲಿ ಜನವರಿ 4ರಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿದೆ. ಸರ್ಕಾರಿ ಪದವಿಪೂರ್ವ ಕಾಲೇಜು ಆವರಣದಲ್ಲಿ ಜನವರಿ 4ರಂದು ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಮಟ್ಟದ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಗೇನಹಳ್ಳಿ ನರಸಿಂಹಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಿದ್ದು, ಸಾವಿರಾರು ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ
ಎಐಸಿಸಿ ಕೆಸಿ ವೇಣುಗೋಪಾಲ್, ಡಾ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ, ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ದಿನೇಶ್ ಗುಂಡೂರಾವ್ ಇನ್ನಿತರರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಈ ಬಾರಿ ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಬಲಿಷ್ಠವಾಗಿರುವುದರಿಂದ ಚುನಾವಣೆ ಮುಂದಿನ ತಯಾರಿ ಮಾಡಲು ಅನುಕೂಲವಾಗುವ ನಿಟ್ಟನಲ್ಲಿ ಈ ಬೃಹತ್ ಸಮಾವೇಶ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತೆ ಜಯಚಂದ್ರ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಜೊತೆಗೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ನಂತರ ಕೆಪಿಸಿಸಿ ಕಾರ್ಯಕ್ರಮದ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು, ಮತ್ತೆ ಆಸ್ತೆ ಫರ್ನಾಂಡಿಸ್ ಅವರು, ಹರಿಪ್ರಸಾದ್ ಅವರು, ಎಐಸಿಸಿ ಕಾರ್ಯದರ್ಶಿಯಾದ ಮಧು ಯಾಸ್ಕಿ ಗೌಡ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಳ್ಳಿ ತಾಲೂಕಿನಲ್ಲಿ ನಮ್ಗೆ ಇದೊಂದು ಅವಕಾಶ ಸದಾವಕಾಶ ಅಂತ ಸದಾವಕಾಶ ಅಂತ ಅನ್ಕೊಂತಿದ್ದೀನಿ. ಯಾಕೆಂದ್ರೆ ನಮ್ಮ ಯಾವುದೇ ಒಂದು ನಾಲ್ಕೂವರೆ ವರ್ಷದಿಂದ ಯಾವುದೇ ಒಂದು ಸಮಾವೇಶ ಆಗಲಿ ಮತ್ತದನ್ನು ಯಾವುದೂ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದ್ರೆ ಇಂದಿನ ಏನು ನಾಯಕರುಗಳಿದ್ರು ಅವರ ದೌರ್ಬಲ್ಯ ಅಂತ ಅನ್ಕೊಂತ ಇದ್ದೀನಿ ನಾನು. ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ, ಈ ಅವಕಾಶ ನಮಗೆ ಚುನಾವಣೆಗೆ ನಮ್ಮ ಚುನಾವಣೆ ರಣತಂತ್ರ ರೂಪಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಕೋತಾ ಇದ್ದೀನಿ ನಾನು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಹುಬ್ಬಳ್ಳಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ಮುಖಂಡರುಗಳಿಗೂ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಸುಮಾರು ಕನಿಷ್ಠ ನಾವು 20-25 ಸಾವಿರ ಜನ ಕ್ರೋಢೀಕರಿಸಬೇಕು ಅನ್ನೋ ಒಂದು ಯೋಜನೆಯನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಆ ಕಾರ್ಯಕ್ರಮ ನಮ್ಮ ಏನು ಕಾರ್ಯಕರ್ತರಿರ್ಬೋದು, ನಮ್ಮ ಮುಖಂಡರುಗಳಿರ್ಬೋದು, ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ನಮ್ಮ ಈ ಮೂಲಕ ನಿಮ್ಮ ಮೂಲಕ ಸಮಿತಿ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀವಿ. ಕೆಪಿಸಿಸಿ ಸದಸ್ಯ ತಾತಯ್ಯ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂತಹ ನಮ್ಮ ಸರ್ಕಾರ ಹಲವು ಯೋಜನೆಗಳನ್ನು ಭಾಗ್ಯಗಳನ್ನು ನೀಡಿದ್ದು, ಆ ಎಲ್ಲ ಯೋಜನೆಗಳನ್ನು ಸಹ ರಾಜ್ಯದ ಜನತೆ ಪಡೆಯುತ್ತಿದ್ದಾರೆ. ಹಾಗಾಗಿ ಅಂತಹ ಸಾಕಷ್ಟು ಬಡವರ, ದೀನದಲಿತರ, ಹಿಂದುಳಿದವರ ಪರವಾಗಿ ಕೆಲಸ ಮಾಡುವಂತಹ ನಮ್ಮ ಸರ್ಕಾರದ ವಿಚಾರಗಳನ್ನು ಹಾಗೂ ನಮ್ಮ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಎಂದು ತಿಳಿಸಲಾಗುವುದು ಎಂದರು. ಮುಂದೆ ನಡೆಯುವ ಚುನಾವಣೆಯು ಗುಬ್ಬಿಯಲ್ಲಿ ನಮಗೆ ಉತ್ತಮ ಅವಕಾಶವಿದ್ದು, ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಒಬ್ಬ ಶಾಸಕರನ್ನು ಆಯ್ಕೆ ಮಾಡಬೇಕು ಎಂಬ ನಿಟ್ಟನಲ್ಲಿ ನಮ್ಮ ಎಲ್ಲ ಮುಖಂಡರು ಸಹ ಒಟ್ಟಾಗಿ ನಿಂತು ಲಕ್ಷಾಂತರ ಕಾರ್ಯಕರ್ತರನ್ನು ಸೇರಿಸಿ ನಮ್ಮ ಶಕ್ತಿ ಏನು ಎಂಬುದನ್ನು ತೋರಿಸಲು ಉತ್ತಮ ಅವಕಾಶವಿದೆ ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ 2018 ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಸಾಧನಾ ಸಮಾವೇಶ, ನಮ್ಮ 4.5 ವರ್ಷದ ಕಾಂಗ್ರೆಸ್ ಸರ್ಕಾರದ ಅದ್ಭುತ ಕಾರ್ಯಕ್ರಮಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಮತ್ತು ಗುಬ್ಬಿ ಕ್ಷೇತ್ರದಲ್ಲಿ, ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿಹಾಸಿಕ ಒಂದು ಸಮಾವೇಶ ನಡೆಸಬೇಕು ಅಂತ ನಾವು ಗುಬ್ಬಿ ತಾಲೂಕು ಕಾಂಗ್ರೆಸ್ ಸಮಿತಿಯವರು ನಿರ್ಧಾರ ಮಾಡಿದ್ದೇವೆ. ಅದರಂತೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಮುಖೇನ ಎಲ್ಲ ಸಾರ್ವಜನಿಕರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಮ್ಮ ತಾಲೂಕಿನ ಎಲ್ಲ ಮತ ಬಾಂಧವರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಪಡಿಸಬೇಕು ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡುತ್ತೇನೆ. ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬೆಕಟ್ಟೆ ಜಯಣ್ಣ, ಮುಖಂಡರಾದ ಹೊನ್ನಗಿರಿಗೌಡ, ಬಾಲಾಜಿಕುಮಾರ್, ಪ್ರಸನ್ನ ಕುಮಾರ್, ಶಂಕರ ಆನಂದ್, ಚಿಕ್ಕರಂಗೇಗೌಡ, ಸಿಕೆಗೌಡ, ಶಿವಕುಮಾರ್, ಲೋಕೇಶ್, ಗಂಗಾಧರ್, ಲಕ್ಷ್ಮೀಪತಿ ಇನ್ನಿತರರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ಶಾಸಕ ಎಂ ರಾಜಣ್ಣ ರಸ್ತೆ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದರು. ನಗರಸಭೆ ವ್ಯಾಪ್ತಿಯಲ್ಲಿ ನಡೆಯುವ ಅಭಿವೃದ್ದಿ ಕಾಮಗಾರಿಗಳು ಉತ್ತಮವಾಗಿರಬೇಕಾದರೆ ಅದಕ್ಕೆ ನಗರದ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಶಾಸಕ ಎಂ ರಾಜಣ್ಣ ಹೇಳಿದರು. ಶಿಡ್ಲಘಟ್ಟದ ಕಾರ್ಮಿಕ ನಗರದ ನಾಲೆ ಪ್ರದೇಶದಲ್ಲಿ ನಗರೋತ್ಥಾನ 2 ಯೋಜನೆಯಡಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿ ಶಾಸಕರು ಮಾತನಾಡಿದರು. ನಗರೋತ್ಥಾನ 2 ಯೋಜನೆಯ ಸುಮಾರು 1.75 ಕೋಟಿ ಉಳಿಕೆ ಹಣವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ನಗರದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬಳಸಲಾಗುತ್ತಿದೆ. ಇದೇ ಅನುದಾನದಲ್ಲಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಂಡು ಚರಂಡಿ ಕಾಮಗಾರಿ ಬಹುತೇಕ ಮುಗಿದಿದ್ದು, ಇದೀಗ ರಸ್ತೆಗೆ ಡಾಂಬರೀಕರಣ ಹಾಕುವ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಸಾರ್ವಜನಿಕ ಸಹಭಾಗಿತ್ವ ಸಂಪೂರ್ಣವಾಗಿ ಇದ್ದಾಗ ಮಾತ್ರವೇ ಸರ್ಕಾರದ ಯಾವುದೇ ಯೋಜನೆ ಯಶಸ್ವಿಯಾಗಲು ಸಾಧ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆ ಇಲ್ಲದೆ ಯಾವುದೇ ಯೋಜನೆಗಳಾಗಲಿ ಯಶಸ್ಸು ಸಾಧ್ಯವಿಲ್ಲ. ಕಾಮಗಾರಿ ನಡೆಯುವಾಗ ಪಕ್ಷಾತೀತವಾಗಿ ಜನರು ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ನಗರದ ಅಭಿವೃದ್ದಿಗೆ ಸಹಕರಿಸಬೇಕು ಎಂದರು. ಕಾಮಗಾರಿಯಲ್ಲಿ ಬಹುತೇಕ ಇಲ್ಲಿನ ಅಲ್ಪಸಂಖ್ಯಾತರ ಬಂಧುಗಳು
ಪಕ್ಷಾತೀತವಾಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕರಿಸಿ ಇವತ್ತು ನಮ್ಮ ಇಲ್ಲಿನ ಸ್ಥಳೀಯ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಹಾಲಿ ಮಾಜಿ ಎಲ್ಲರೂ ಸೇರಿ ಜೊತೆಗೆ ಮುಖಂಡರು ಯುವಕರು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ರಸ್ತೆಯನ್ನು ಅತ್ಯಂತ ಸುಸಜ್ಜಿತವಾಗಿ ಮಾಡಬೇಕಂತೇಳಿ ಬಹುದಿನಗಳ ಬೇಡಿಕೆಯನ್ನು ಇವತ್ತು ನಾವು ನೆರವೇರಿಸಿದ್ವಿ. ಬಹಳಷ್ಟು ಜನ ನಾನು ಈಗ ತಾನೇ ಈ ರಸ್ತೆ ಉದ್ದಕ್ಕೂ ಓಡಾಡ್ಕೊಂಡು ಬಂದಾಗ ಬಹಳಷ್ಟು ಖುಷಿಯಿಂದ ಹೆಣ್ಮಕ್ಳು ಇರ್ಬೋದು, ಯುವಕರು ಇರ್ಬೋದು, ಹಿರಿಯರಿರ್ಬೋದು ಒಳ್ಳೆ ಕೆಲಸ ಮಾಡಿದ್ರೆ ಅಂತೇಳಿ ನಮಗೆ ಒಂಥರ ಪ್ರಶಂಸನೆ ಕೊಟ್ಟಿದ್ರೆ ಈ ಎಲ್ಲವನ್ನು ಕೀರ್ತಿ ಕೂಡ ನಮ್ಮ ನಗರಸಭೆಗೆ ಸೇರಬೇಕಾಗ್ತದೆ. ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದ ಅಫ್ಸರ್ ಪಾಷೆ ಅವರು ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರು ಕೂಡ ನಾವು ಹೆಚ್ಚು ಹೊತ್ತು ಕೊಟ್ಟು ಈ ಕಾಮಗಾರಿನ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮಂಜೂರಾತಿ ತಂದು ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಅಂತೇಳಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಅಫ್ಸರ್ ಪಾಷ, ಸಿಕಂದರ್, ಮುಖಂಡರಾದ ಲಕ್ಷ್ಮೀನಾರಾಯಣ್, ಸುರೇಶ್, ರೆಹಮಾನ್, ಮುನಿರೆಡ್ಡಿ, ಮುಕ್ತಿಯಾರ್, ಗುತ್ತಿಗೆದಾರ ಕೆಬಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ನೆಲಮಂಗಲ ಬಳಿ ಮಹದೇವಪುರದ ನಟ ಸುದೀಪ್ ನೇತೃತ್ವದಲ್ಲಿ ಸಿಸಿಎಲ್ ಕ್ರಿಕೆಟ್ ಲೀನ್ಗಾಗಿ ಬುಲ್ಡೋಜರ್ಸ್ ಕ್ರಿಕೆಟ್ ತಂಡ ಅಭ್ಯಾಸ ನಡೆಸಿತು. ನೆಲಮಂಗಲ ತಾಲೂಕಿನ ಮಹದೇವಪುರ ಗ್ರಾಮದ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿಸಿಎಲ್ ಕ್ರಿಕೆಟ್ ಲೀಗ್ಗಾಗಿ ಕರ್ನಾಟಕ ಬುಲ್ಡೋಸರ್ ತಂಡದಿಂದ ಪೂರ್ವಭಾವಿ ಸಿದ್ದತೆಯೊಂದಿಗೆ ಕಣಕ್ಕಿಳಿಯಲು ಕಿಚ್ಚ ಆ್ಯಂಡ್ ಟೀಮ್ ಮೀಡಿಯಾ ತಂಡದೊಂದಿಗೆ ಅಭ್ಯಾಸ ಪಂದ್ಯವಾಡಿದ್ರು. ಇನ್ನು ಮೀಡಿಯಾ ತಂಡದ ಆಟಗಾರರು ಒಳಗೊಂಡಂತೆ ಕರ್ನಾಟಕ ಬುಲ್ಡೋಸರ್ ತಂಡದ ನಾಯಕ ಕಿಚ್ಚ ಸುದೀಪ್, ತರುಣ್, ರಾಜೇಶ್, ರಾಹುಲ್, ಪ್ರದೀಪ್, ದಿಗಂತ್ ಸೇರಿದಂತೆ ಮತ್ತಿತರರು ಪಂದ್ಯದ ಅಭ್ಯಾಸದಲ್ಲಿ ಪಾಲ್ಗೊಂಡಿದ್ರು. ಇನ್ನು ತಾಲೂಕಿನ ಮಹದೇವಪುರ ಕ್ರೀಡಾಂಗಣದಲ್ಲಿ ಕಳೆದ ಒಂದು ತಿಂಗಳಿನಿಂದ ಬೇರೆ ಬೇರೆ ತಂಡಗಳೊಂದಿಗೆ ಸಿಸಿಎಲ್ ಲೀಗ್ ತಲೀಮು ನಡೆಸುತ್ತಿದ್ದು ಮೀಡಿಯಾ ತಂಡದ ನಡುವೆ ಪಂದ್ಯವಾಡುವ ಮೂಲಕ ತಲೀಮು ನಡೆಸುತ್ತಿದ್ದಾರೆ. ಇನ್ನು 10 ಸೀಮಿತ ಓವರ್ ಪಂದ್ಯವಾಡಿದ ಎರಡು ತಂಡಗಳ ಪೈಕಿ ಮೊದಲು ಬ್ಯಾಟ್ ಮಾಡಿದ ಕರ್ನಾಟಕ ಬುಲ್ಡೋಸರ್ ತಂಡ 6 ವಿಕೆಟ್ ನಷ್ಟಕ್ಕೆ 115 ರನ್ ಗಳಿಸಿ ಮೀಡಿಯಾ ತಂಡಕ್ಕೆ 116 ರನ್ಗಳ ಗುರಿ ನೀಡಿತು. ಬಳಿಕ ಬ್ಯಾಟ್ ಮಾಡಿದ ಮೀಡಿಯಾ ತಂಡ 7 ವಿಕೆಟ್ ಕಳೆದುಕೊಂಡು 90 ರನ್ ಗಳಿಸಿ 15 ರನ್ಗಳ ಅಂತರದಲ್ಲಿ ಕಿಚ್ಚ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಸರ್ ತಂಡದ ವಿರುದ್ದ ಪರಾಭವಗೊಂಡಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮೀಡಿಯಾ ತಂಡದ ನಾಯಕ ಸದಾಶಿವ ಶೈಣಿ ಮಾತನಾಡಿ, ಸುದೀಪ್ ನೇತೃತ್ವದಲ್ಲಿ ಕೆಬಿ ತಂಡ ಈಗಾಗಲೇ ಸಿಸಿಎಲ್ ಪಂದ್ಯದಲ್ಲಿ 2 ಬಾರಿ ಜಯ ಗಳಿಸಿದ್ದು 2 ಬಾರಿ ರನ್ನರ್ ಅಪ್ ಆಗಿದ್ದಾರೆ. ಅಲ್ಲದೆ ಮುಂಬರುವ ಲೀಗ್ ಪಂದ್ಯದಲ್ಲೂ ಕೆಬಿ ತಂಡ ಜಯ ಗಳಿಸಲಿ ಎಂದು ಶುಭ ಹಾರೈಸಿದರು. ಬಳಿಕ ಕೆಬಿ ತಂಡದ ಸೆಲೆಬ್ರಿಟಿ ಆಟಗಾರ ರಾಹುಲ್ ಮಾತನಾಡಿ, ಕಳೆದ ಒಂದು ತಿಂಗಳಿನಿಂದ ಸಿಸಿಎಲ್ ಲೀಗ್ ಪಂದ್ಯಕ್ಕೆ ಅಭ್ಯಾಸ ನಡೆಸುತ್ತಿದ್ದು ತಂಡದ ನಾಯಕ ಸುದೀಪ್ ತಂಡದ ಗೆಲುವಿಗಾಗಿ ಎಲ್ಲಾ ರೀತಿಯಲ್ಲೂ ಸಾಕಷ್ಟು ತಂತ್ರಗಾರಿಕೆಗಳನ್ನು ಬಳಸಿಕೊಂಡು ಉತ್ತಮ ಟೀಮ್ ಸಿದ್ದಗೊಳಿಸಿದ್ದಾರೆ. ಆದರೆ ಈ ಬಾರಿ ಆಲ್ರೌಂಡರ್ ಆಟಗಾರ ನಟ ಧ್ರುವ ಅನುಪಸ್ಥಿತಿಯಲ್ಲಿ ಸಿಸಿಎಲ್ ಲೀಗ್ ಪಂದ್ಯವಾಡುತ್ತಿರುವುದು ನಮಗೆಲ್ಲರಿಗೂ ಬೇಸರ ತಂದಿದೆ. ಆದರೆ ಧ್ರುವನ ಸ್ಥಾನ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಇಡೀ ಸಿಸಿಎಲ್ ಲೀಗಲ್ಲಿ ಧ್ರುವ ಒಬ್ಬ ಉತ್ತಮ ಆಲ್ರೌಂಡರ್ ಆಟಗಾರನಾಗಿದ್ದ. ಹಾಗಾಗಿ ಈ ವರ್ಷದ ಕೆಬಿ ತಂಡದ ಜರ್ಸಿ ಮೇಲೆ ಧ್ರುವನ ಭಾವಚಿತ್ರದೊಂದಿಗೆ ಕಣಕ್ಕಿಳಿಯಲಿದ್ದಾರೆ ಎಂದರು. ಶಿಡ್ಲಘಟ್ಟ ತಾಲೂಕು ಕೊತ್ತನೂರಿನಲ್ಲಿ ಪಾಳುಬಾವಿಗೆ ಬಿದ್ದಿದ್ದ 2 ಆಮೆಗಳನ್ನ ಸ್ನೇಕ್ ನಾಗರಾಜು ರಕ್ಷಿಸಿದರು. ಶಿಡ್ಲಘಟ್ಟ ತಾಲೂಕಿನ ಕಿತ್ತನೂರಿನ ಹಾಳುಬಾವಿಯಲ್ಲಿ ಬಿದ್ದಿದ್ದ 2 ಆಮೆಗಳನ್ನ ಸ್ನೇಕ್ ನಾಗರಾಜ್ ರಾಕ್ಷಸಿ ಕೆರೆಗೆ ಬಿಟ್ಟಿದ್ದಾರೆ. ಕಿತ್ತನೂರಿನ ವೆಂಕಟ ರೆಡ್ಡಿಯವರ ಹಾಳುಬಾವಿಯಲ್ಲಿ ಕೊಳವೆ ಬಾವಿಯನ್ನ ಕೊರೆಸಿದ್ದಾರೆ. ಅದರ ಮೋಟಾರ್ ರಿಪೇರಿಗಾಗಿ ಬಾವಿಗೆ ಇಳಿದಿದ್ದ ಸ್ನೇಕ್ ನಾಗರಾಜ್ ಅವರಿಗೆ 2 ಆಮೆಗಳು ಕಂಡುಬಂದಿವೆ. ಆಹಾರವನ್ನ ಹುಡುಕುತ್ತಾ ಬಂದು ಬಿದ್ದಿರಬಹುದಾದ ಆ 2 ಆಮೆಗಳನ್ನ ಅವರು ಅಲ್ಲಿಂದ ರಕ್ಷಿಸಿ ಹತ್ತಿರದ ಕೆರೆಗೆ ಬಿಟ್ಟಿದ್ದಾರೆ. ಇಂಡಿಯನ್ ಬ್ಲಾಕ್ ಟರ್ಟಲ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುವ ಈ ಆಮೆಯು ಕೆರೆ, ಕುಂಟೆ, ನದಿ ಮುಂತಾದ ಸಿಹಿ ನೀರಿನ ಆಶ್ರಿತವಾಗಿ ಜೀವಿಸುತ್ತದೆ. ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಬರ್ಮಾ ಮುಂತಾದ ದೇಶಗಳಲ್ಲಿಯೂ ಇವುಗಳು ಕಾಣಿಸುತ್ತವೆ. ಗಾಢ ಕಂದು ಅಥವಾ ಕಪ್ಪು ಬಣ್ಣದ ಚಿಪ್ಪಿನ ಮೇಲೆ ಸಣ್ಣ ಹಳದಿ ಗೆರೆಗಳಿರುತ್ತವೆ. ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ಚುರುಕಾಗಿರುವ ಇವು ಬಿಸಿಲು ಕಾಯಿಸಿಕೊಳ್ಳಲು ಬಾಂಡೆಗಳನ್ನು ಆಶ್ರಯಿಸುತ್ತವೆ. ಸಾಮಾನ್ಯವಾಗಿ ಹಗಲಿನಲ್ಲಿ ತಾವೇ ತೋಡಿಕೊಂಡ ರಂಧ್ರಗಳಲ್ಲಿ ಸೇರಿಕೊಂಡಿರುತ್ತವೆ. ಆಹಾರವನ್ನ ಅರಸಿ ಆಮೆಗಳು ಕತ್ತಲಾದಾಗ ಅಲ್ಲಲ್ಲೇ ಅಲಿಯುತ್ತವೆ. ಹಾಗಾಗಿ ಹಾಳುಬಾವಿಯಲ್ಲಿ ಬಿದ್ದಿರಬೇಕು. ನೀರಿದ್ದರೆ ಅವುಗಳಿಗೆ ಆಹಾರ ಸಿಕ್ಕಿ ಅವು ಬದುಕುತ್ತವೆ, ಇಲ್ಲದಿದ್ದರೆ ಸಾಯುತ್ತವೆ. ಅದಕ್ಕಾಗಿ ಅವನ್ನ ರಕ್ಷಿಸಿ ಹತ್ತಿರದ ಕೆರೆಯಲ್ಲಿ ಬಿಟ್ಟೆ ಎಂದು ಸ್ನೇಕ್ ನಾಗರಾಜು ತಿಳಿಸಿದರು. ಕುಣಿಗಲ್ ತಾಲೂಕು ನಾಗಸಂದ್ರದಲ್ಲಿ ಕರ್ವೇಯಿಂದ ಕನ್ನಡ ರಾಜ್ಯೋತ್ಸವ ವೈಭವದಿಂದ ನಡೆಯಿತು. ಕುಣಿಗಲ್ ತಾಲೂಕು ನಾಗಸಂದ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎನ್ ಜಗದೀಶ್ ಉದ್ಘಾಟಿಸಿ ರಾಜ್ಯದಲ್ಲಿ ಪರಭಾಷೆ ವ್ಯಾಮೋಹ ಕನ್ನಡಿಗರಿಗೆ ಮಾರಕವಾಗಲಿದೆ. ಕನ್ನಡ ನಾಡಿನಲ್ಲಿ ಕನ್ನಡಿಗರ ಭಾಷಾ ಅಲ್ಪಸಂಖ್ಯಾತರಾಗುವ ವಾತಾವರಣ ನಿರ್ಮಾಣ ಆಗುತ್ತಿರುವುದು ಆತಂಕಕಾರಿಯಾಗಿದೆ ಎಂದರು. ಗ್ರಾಮಾಂತರ ಪ್ರದೇಶದ ಜನರು ಕನ್ನಡ ಭಾಷೆಗೆ ನೀಡಿರುವ ಪ್ರಾಮುಖ್ಯತೆಯಿಂದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಕನ್ನಡ ಭಾಷೆ ಉಳಿದುಕೊಂಡಿದೆ ಎಂದರು. ಕನ್ನಡ ಪರ ಸಂಘಟನೆಗಳ ಪರಿಣಾಮಕಾರಿಯಾಗಿ ಹೋರಾಟ ಒಂದು ಹಂತಕ್ಕೆ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ತಡೆಗಟ್ಟುವಂತಾಗಿದೆ ಎಂದು ಹೇಳಿದರು. ಮಾತೃಭಾಷೆಗೆ ಕೊಡುವಂತಹ ಒಂದು ಪ್ರಾಮುಖ್ಯತೆ, ಒಂದು ಅರ್ಥ, ಅವ್ರಿಗಿರುವಂತಹ ಅಭಿಮಾನ ಎಲ್ಲ ಒಂದ್ ಕಡೆ ಕನ್ನಡಿಗರಿಗೆ ಇವತ್ತು ಇಷ್ಟೀಗ 2000 ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಭಾಷೆಗೆ ಇವತ್ತು ಎಲ್ಲ ಒಂದ್ ಕಡೆ ಕನ್ನಡಿಗರು ನಾವೇ ಇವತ್ತು ಎಲ್ಲ ಒಂದ್ ಕಡೆ ಅದಕ್ಕೆ ಒಂದು ಎಲ್ಲ ಒಂದ್ ಕಡೆ ಲೋಪವನ್ನು ತರಲಿಕ್ಕೆ ನಾವು ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ವಿಪರ್ಯಾಸ ಇವತ್ತು ಕೇವಲ ಏನು ನಮ್ಮ ಗ್ರಾಮೀಣ ಭಾಗದ ಜನತೆ ಇವತ್ತು ಕುಣಿಗಲ್ಲು ಅಥವಾ ಇನ್ಯಾವುದೋ ಒಂದು ಗ್ರಾಮೀಣ ಭಾಗದ ಜನತೆಯಿಂದ ಇವತ್ತೇನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಲ್ಲಿ ಮಾತ್ರ ಇವತ್ತು ಕನ್ನಡ ಉಳಿದಿರುವಂತದ್ದು ಬೆಂಗಳೂರಿನಲ್ಲಿ. ಸುಮಾರು 1.25 ಕೋಟಿ ಜನಸಂಖ್ಯೆ ಇರುವಂತಹ ಬೆಂಗಳೂರಂತಹ ಮಹಾನಗರದಲ್ಲಿ ಕನ್ನಡಿಗರು ಕೇವಲ 33 ಲಕ್ಷ ಇರುವಂತಹ ಕನ್ನಡಿಗರು ಅಲ್ಪಸಂಖ್ಯಾತರಾಗಿ ಬದುಕ್ತಾ ಇದೀವಿ ನಾವು. ಇವತ್ತಿನ ಸರ್ಕಾರಗಳು ಕಣ್ತೆಗಿಬೇಕಾಗಿದೆ. ಹಲವಾರು ವಿಚಾರಗಳಲ್ಲಿ ಇವತ್ತು ಸರ್ಕಾರಗಳು ದ್ವಂದ್ವ ನಿಲುವನ್ನು ತಗೊಳ್ತಾ ಇದ್ದಾರೆ. ಕನ್ನಡದ ಬಗ್ಗೆ, ಕನ್ನಡ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವಂತಹ ಸರ್ಕಾರಗಳು ವಿರಳ ಆಗ್ತಾ ಇದೆ. ದಯಮಾಡಿ ಎಲ್ಲ ನನ್ನ ಕನ್ನಡ ಪರ ಸಂಘಟನೆಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಇವತ್ತು ಪ್ರಾದೇಶಿಕವಾಗಿ ಕನ್ನಡ ಉಳಿಬೇಕು. ಕನ್ನಡ ಭಾಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಶಾಲಾ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಜನಪದ ಕಲಾವಿದರು ಸೇರಿದಂತೆ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದವರನ್ನ ಗೌರವಿಸಲಾಯಿತು. ಕೆಂಪೇಗೌಡ ಫೌಂಡೇಶನ್ ಉಪಾಧ್ಯಕ್ಷ ರಾಜೇಶ್ ಗೌಡ, ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಪ್ರಶಾಂತ್, ದಿನೇಶ್ ಕುಮಾರ್, ಕರವೇ ನಾಗಸಂದ್ರ ಘಟಕದ ಅಧ್ಯಕ್ಷ ತಿಮ್ಮೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಡ್ಘಟ್ಟದ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ 47ನೇ ವರ್ಷದ ದೀಪಾರಾಧನೆ ಕಾರ್ಯಕ್ರಮ ನಡೆಯಿತು. ಅಯ್ಯಪ್ಪ ಸ್ವಾಮಿಯ ಮಾಲೆ ತುಂಬಾ ಪವಿತ್ರವಾದದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಮಾಲೆಯನ್ನು ಧರಿಸಿದ ಭಕ್ತರಿಗೆ ದೇವರು ಆರೋಗ್ಯವನ್ನ ನೀಡಿ ಅವರ ಇಷ್ಟಾರ್ಥವನ್ನ ನೆರವೇರಿಸುವಂತೆ ಕರ್ನಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡರಾದ ಡಾ ಡಿಆರ್ ಶಿವಕುಮಾರ್ ಗೌಡ ಕೋರಿದ್ರು. ಶಿಡ್ಲಘಟ್ಟದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯ 47ನೇ ವರ್ಷದ ದೀಪಾರಾಧನೆ ಮತ್ತು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ಗುರುಸ್ವಾಮಿ ಬಸವರಾಜು ಮಾತನಾಡುತ್ತಾ, ಅಯ್ಯಪ್ಪ ಸ್ವಾಮಿಯ 47ನೇ ವರ್ಷದ ದೀಪಾರಾಧನೆ ಹಾಗೂ ಪಲ್ಲಕ್ಕಿ ಉತ್ಸವದಲ್ಲಿ ಅಯ್ಯಪ್ಪ ಭಕ್ತರು ಮುಂಜಾನೆಯಿಂದ ದೇವರ ಸೇವೆಯನ್ನ ತುಂಬಾ ಶ್ರದ್ದಾಭಕ್ತಿಯಿಂದ ಮಾಡುತ್ತಿದ್ದಾರೆಂದರು. ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ತುಮಕೂರು ಅಮಾನಿಗೆರೆಯ ಗಾಜಿನ ಮನೆಯಲ್ಲಿ ಕೇಕ್ ಮೇಳ ತುಮಕೂರು ಉತ್ಸವ ಜನಮನ ಸೆಳೆದಿದೆ. ತುಮಕೂರಿನ ಅಮಾನಿಗೆರೆಯ ಗಾಜಿನ ಮನೆ ಆವರಣದಲ್ಲಿ ಇದೇ ತಿಂಗಳ 22ರಿಂದ ತುಮಕೂರು ಉತ್ಸವ ಆರಂಭಗೊಂಡಿದೆ. ಈ ಉತ್ಸವ ಜನವರಿ 7ರವರೆಗೂ ನಡೆಯಲಿದ್ದು ಕೇಕ್ ಮತ್ತು ಫ್ಲವರ್ ಶೋ ಜೊತೆಗೆ ಅಂತಾರಾಷ್ಟೀಯ ಮಟ್ಟದ ಗೃಹ ಬಳಕೆ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಇರುತ್ತದೆ. ಈ ಉತ್ಸವ ದಿ ಹೋಮ್ ಲೈಫ್ ಸ್ಟೈಲ್ ಸಹಕಾರದೊಂದಿಗೆ ನಡೆಯುತ್ತಿದ್ದು ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಪ್ರತಿನಿತ್ಯ ಬೆಳಗ್ಗೆ 11ರಿಂದ ರಾತ್ರಿ 9ರವರೆಗೆ ಇರುತ್ತದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.